ಕೇರಳದಲ್ಲಿ ಮತ್ತೆ ಶುರುವಾಯ್ತ ವಾರ್. ಇದಕ್ಕೆ ಪೂರಕ ಅನ್ನುವಂತೆ ಒಂದು ಘಟನೆ ಆಗಿದೆ. ಇಬ್ಬರು ಸ್ಟಾರ್ ನಟರ ನಡುವೆ ಜಿದ್ದಾಜಿದ್ದಿ ಫೈಟ್ ಆಗ್ತಾ ಇದೆ, ವಾರ್ ಆಗ್ತಾ ಇದೆ. ಚಿತ್ರರಂಗವೇ ಚಿತ್ರವಾಗುವಂತ ಭಯಾನಕ ಸ್ಟೋರಿ ಇದು. ಹಾಗಾದ್ರೆ ಯಾರ್ಯಾರ ನಡುವೆ ಈ ವಾರ್ ಆಗ್ತಾ ಇದೆ? ಇದಕ್ಕೆ ಪುಷ್ಟಿ ಕೊಡುವಂತೆ ಒಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ ಆಗಿದ್ದಾದ್ರೂ ಏನು, ಆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾವು ಕೊಡ್ತಾ ಇದೀವಿ. ನಟ ಆದಿತ್ಯ ಅಭಿನಯದ ಸಿನಿಮಾ ಸಮಾರಂಭದಲ್ಲಿ ಅವಮಾನ ಆಗಿದೆ. ಮುಂದುವರೆದ ಅಧ್ಯಾಯ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಒಂದು ಘಟನೆ ಆಗಿದೆ. ಕನ್ನಡ ಸಿನಿಮಾ ನಿರ್ದೇಶಕರ ವಿಡಿಯೋ ಪ್ರಸಾರದಲ್ಲಿ ಅವಮಾನವನ್ನ ಮಾಡಲಾಗಿದೆ. ವೈ ವಿ ರಾವ್ ಇಂದ ಹಿಡಿದು ಇತ್ತೀಚಿನ ನಿರ್ದೇಶಕ ಕೆಜಿಎಫ್ ನ ಫೇಮಸ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ತನಕ ಎಲ್ಲರದ್ದು ಕೂಡ ಫೋಟೋವನ್ನ ವಿಡಿಯೋದಲ್ಲಿ ಹಾಕಿದ್ದಾರೆ, ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಇಡೀ ವಿಟಿಯಲ್ಲಿ ಕಿಚ್ಚ ಸುದೀಪ್ ಅವರ ಸುಳಿವೇ ಇಲ್ಲ. ಅವರ ಫೋಟೋನೂ ಹಾಕಿಲ್ಲ, ಅವರ ಹೆಸರನ್ನು ಕೂಡ ಆ ವಿಟಿಯಲ್ಲಿ ಮೆನ್ಷನ್ ಮಾಡಿಲ್ಲ. ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಮಿಸಿದ್ರು. ಈ ಮೂಲಕ ಮತ್ತೆ ಹಳೆ ದೋಸ್ತಿಗಳ ಮಧ್ಯೆ ಕಿಡಿ ಹೊತ್ಕೊಂಡಿದ್ಯಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಇಲ್ಲಿ ದರ್ಶನ್ ಬರ್ತಾರೆ ಕಾರ್ಯಕ್ರಮಕ್ಕೆ ಅನ್ನೋ ಕಾರಣಕ್ಕೇನೆ ಸುದೀಪ್ಗೆ ಅವಮಾನ ಹಾಗಾದ್ರೆ ಮಾಡಿದಾರ? ಸುದೀಪ್ ಫೋಟೋ ಕೈ ಬಿಟ್ಟ ವಿಚಾರಕ್ಕೆ ಆದಿತ್ಯ ನೋ ಕಮೆಂಟ್ಸ್ ಅಂತ ಹೇಳಿದ್ದಾರೆ. ನಾನದನ್ನ ನೋಡಿಲ್ಲ, ಹೋಗಿ ಮಾಡಿದವರನ್ನ ಕೇಳಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸೀನಿಯಾರಿಟಿ ಮೇಲೆ ನಾವು ಥ್ಯಾಂಕ್ಸ್ ಅನ್ನ ಹೇಳಿದ್ದೀವಿ ಅಂತಷ್ಟೇ ನಟ ಆದಿತ್ಯ ಹೇಳಿ ಈ ಒಂದು ಕೇಸಿಂದ ನುಣಚ್ಕೊಂಡಿದ್ದಾರೆ. ಅಂದ್ರೆ ಈಗ ಚರ್ಚೆ ಆಗ್ತಿದೆ ಅವ್ರದೇ ಪಿಕ್ಚರ್ ಯಾಕೆ ಸರ್ ನೀವು ನೋಡಿರ್ಲಿಲ್ವ ಹಂಗಾದ್ರೆ, ಸುದೀಪ್ ಅವರೇ ಇಲ್ವಲ್ಲ ಅಂತ ಕೇಳಿದ್ದಕ್ಕೆ ನೋ ಕಮೆಂಟ್ಸ್ ಅಂತ ಹೇಳಿ ಯಾರು ಮಾಡಿದ್ದಾರೆ ಅವ್ರನ್ನೇ ಹೋಗಿ ನೀವು ಕೇಳ್ಕೊಳ್ಳಿ ಅಂತ ಆದಿತ್ಯ ಹೇಳ್ಕೊಂಡಿದ್ದಾರೆ. ಬಟ್ ಇಲ್ಲಿ ಪ್ರಶ್ನೆ ಇರೋದು ಅದಲ್ಲ. ದರ್ಶನ್ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಬರ್ತಾರೆ, ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಳ್ತಾರೆ ಅಂತಾನೆ. ಸುದೀಪ್ ಅವರ ಬಗ್ಗೆ ಅಲ್ಲಿ ಹಾಗಾದ್ರೆ ಪ್ರಸ್ತಾಪ ಮಾಡಿರ್ಲಿಲ್ವಾ ಆ ವಿಟಿಲಿ? ಯಾಕಂದ್ರೆ ಸುದೀಪ್ ಕೂಡ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ಫೇಮಸ್ ಡೈರೆಕ್ಟರ್ ಕೂಡ ಹೌದು. ಬಟ್ ಅವ್ರ ಹೆಸರನ್ನ ಯಾಕೆ ಉಲ್ಲೇಖ ಮಾಡಿಲ್ಲ, ಪ್ರಸ್ತಾಪ ಮಾಡಿಲ್ಲ? ಹಾಗಾದ್ರೆ ಸ್ಟಾರ್ ವಾರ್ ಇನ್ನೂ ಕೂಡ ಮುಂದುವರೆದಿದ್ಯಾ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕತ್ತೆ. ತಮಗೆ ಏನನ್ಸುತ್ತೆ? ಅಲ್ಲ, ಯಾಕೆಂದ್ರೆ ಅದೊಂದು ವಿಟಿ ತುಂಬಾ ಅದ್ಭುತವಾಗಿತ್ತು. ಹಳೆ ಅವರು ಕೂಡ ಚಿತ್ರರಂಗದಲ್ಲಿ ಒಬ್ರು ನಿರ್ದೇಶಕರು. ನಾನ್ ಕುಟುಂಬ ಮಾಡೇ ಇಲ್ಲ ವಿಟಿ. ಬಟ್ ಒಂದ್ಸಲ ಚೆಕ್ ಮಾಡಿರ್ತೀರಲ್ಲ ಸರ್, ಏನ್ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ? ಇವಾಗ್ಲೇ ಬಂದಿದ್ರು. ಯಾಕೆಂದ್ರೆ ಒಂದು ಎಲ್ಲಾ ನಿರ್ದೇಶಕರು ಕೂಡ ವಿಡಿಯೋದಲ್ಲಿ ಇದ್ರು, ಎಲ್ಲ ಅವ್ರನ್ನು ಎಲ್ಲ ಒಂದ್ ಕಡೆ ಮಿಸ್ ಆಗ್ಬೋದು. ನಾನು ಕೇಳಿದ್ರೆ ನಮ್ಗೆ ಮೋಸ್ಟ್ ಬಹುಶಃ ಎಲ್ಲ ತಪ್ಪಾಗಿರ್ಬೋದು, ಬಟ್ ಅದು ನನ್ ಕಡೆ ಅಂತ ಅಂತೂ ಗ್ಯಾರಂಟಿ ಅಲ್ಲ. ಅದನ್ನ ನೀವು ಕೇಳ್ಬೇಕಾಗಿರೋದು ಯಾರು ಯಾರು ಸರ್? ಇಲ್ಲ, ಅಲ್ಲಿ ಗೊತ್ತಿಲ್ಲ, ವಿಟಿ ಮಾಡಿದವ್ರು ನೀವು ಕೇಳಿ. ಸಹಜವಾಗಿ ಕ್ಯಾಪ್ಟನ್ ಆಫ್ ಶಿಪ್ ಅಂದ್ರೆ ಡೈರೆಕ್ಟರ್ ಬರ್ತಾರೆ, ಅದಾದ್ಮೇಲೆ ಹೀರೋ ಬರ್ತಾರೆ. ಮುಖ್ಯವಾಗಿ ನಾವು ಇಲ್ಲಿ ಕೊಟ್ಟಿರೋದು ಆದ್ಯತೆ ಸೀನಿಯರ್. ನೀವು ನೋಡಿದ್ರೆ ಸರ್, ಮತ್ತೆ ರೀಸೆಂಟ್ ಡೇಸ್ ಚೇತನ್ ಅವರು, ಚೇತನ್ ಕೂಡ ಇದ್ದಾರೆ, ಒಂದು ಎರಡು ಸಿನಿಮಾ ಮಾಡಿದ್ದಾರೆ. ಫೋಟೋಗಳು ಅಲ್ಲಿ ಬಂದೋಗುತ್ತೆ. ಅಲ್ಲ ಸರ್, ನನಗೆ ಅದೇನು ಹೇಳ್ತಾ ಇರೋದು, ನಿಮಗೆ ನಾನು ಇಷ್ಟೊಂದು ಮೀಟಿಂಗ್ ಮಾಡಿಲ್ಲ. ಓಕೆ, ಥ್ಯಾಂಕ್ ಯು. ಮುಗಿದ ಅಧ್ಯಾಯ ಸುದ್ದಿಗೋಷ್ಠಿಯಲ್ಲಿ ನಟ ನಿರ್ದೇಶಕ ಸುದೀಪ್ಗೆ ಅವಮಾನವನ್ನ ಮಾಡಲಾಗಿದೆ ಅಂತ ಅವರ ಫ್ಯಾನ್ಸ್ ಇದೀಗ ಸಿಡಿದೆದಿದ್ದಾರೆ. ಈ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವವಾಗಿದೆ. ಆಕ್ಚುಲ್ ಆಗಿ ಆಗಿದ್ದೇನು, ಇದಕ್ಕೆ ಯಾವ ರೀತಿ ಸಮರ್ಥನೆಯನ್ನ ಹಾಗಾದ್ರೆ ಚಿತ್ರತಂಡ ಕೊಡುತ್ತೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಹರ್ಷ. ಹರ್ಷ, ಇಲ್ಲಿ ಒಂದು ಸಿನಿಮಾ ಮಾಡಿದಂತ ನಿರ್ದೇಶಕರ ಫೋಟೋ ಬರುತ್ತೆ, ಹೆಸರು ಅಲ್ಲಿ ಉಲ್ಲೇಖ ಆಗುತ್ತೆ, ಬಟ್ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಂತ ಸುದೀಪ್ ಅವರ ಹೆಸರೇ ಅಲ್ಲಿ ಪ್ರಸ್ತಾಪ ಆಗೋದಿಲ್ಲ, ಅವ್ರ ಫೋಟೋ ಕೂಡ ಅಲ್ಲಿ ಬರೋದಿಲ್ಲ. ಸೊ ಇದು ಹಾಗಾದ್ರೆ ಉದ್ದೇಶ ಪೂರ್ವಕವಾಗಿ ಗಾಂಧಿನಗರದಲ್ಲಿ ಈ ಬಗ್ಗೆ ಯಾವ ರೀತಿ ಚರ್ಚೆಗಳಾಗ್ತಾ ಇದೆ? ಈಗಾಗಲೇ ದರ್ಶನ್ ಮತ್ತು ಸುದೀಪ್ ನಡುವಿನ ಏನು ಒಂದು ಜಿದ್ದಾಜಿದ್ದಿ ಇತ್ತು ಅಂತ ಹಿನ್ನೆಲೆಯಲ್ಲಿ ಗುದಾಟ ಇತ್ತು, ಅದು ಅತಿರೇಕಕ್ಕೆ ಹೋಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಕಳೆದ ವರ್ಷದ ಪೈಲ್ವಾನ್ ಪೈರಸಿ ನಂತರ ಇದು ಫ್ಯಾನ್ಸ್ ವಾರ್ ಆಗಿರ್ಬೋದು, ಸ್ಟಾರ್ ವಾರ್ ಆಗಿರ್ಬೋದು, ಇದೆರಡು ಸಹ ಮುಗಿಲು ಮುಟ್ಟಿತ್ತು. ಹೀಗಾಗಿ ದರ್ಶನ್ ಅವರು ಹೋಗುವಂತ ಕಾರ್ಯಕ್ರಮಗಳಿಗೆ ಸುದೀಪ್ ಹೋಗೋದಾಗಿರ್ಬೋದು, ಅಥವಾ ಸುದೀಪ್ ಅವರು ಹೋಗುವಂತ ಕಾರ್ಯಕ್ರಮಗಳಿಗೆ ದರ್ಶನ್ ಹೋಗೋದಾಗಿರ್ಬೋದು, ಅದು ಬಹುತೇಕ ಅಸಾಧ್ಯ ಅಂತಾನೆ ಹೇಳಲಾಗ್ತಾ ಇತ್ತು. ಈಗ ನಿನ್ನೆ ನಡೆದಂತಹ ಮುಂದುವರೆದ ಅಧ್ಯಾಯ ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ಸಹ ಟ್ರೈಲರ್ ಲಾಂಚರು ಸಹ ಇದೇ ರೀತಿಯಾಗಿದೆ. ಆದ್ರೆ ಈ ಕುರಿತು ಆ ಸಿನಿಮಾ ತಂಡದವರು ಹೆಚ್ಚನ್ನು ಹೇಳೋದಕ್ಕೆ ಇಷ್ಟಪಡದ ಸಿನಿಮಾ ತಂಡದವರು ಏನಂತ ಹೇಳಿದ್ರು ಅಂತಂದ್ರೆ, 1930ರ ದಶಕದಿಂದ ಇದುವರೆಗೂ ಸಹ ಸುಮಾರು 10,000 ಸಿನಿಮಾಗಳಾಗಿದ್ದಾವೆ. ಅದರಲ್ಲಿ 800ರಿಂದ 1,000 ಜನ ನಿರ್ದೇಶಕರು ಬರ್ತಾರೆ. ಅದರಲ್ಲಿ ಸುಮಾರು ಜನ ನಿರ್ದೇಶಕರ ಫೋಟೋಗಳನ್ನ ಹಾಕೊಳ್ಳೋದ್ರಲ್ಲಿ ನಾವು ಸಹ ಮರ್ತೋಗಿದ್ದೀವಿ ಅಥವಾ ಬಿಟ್ಟೋಗ್ಬಿಟ್ಟಿದ್ದಾವೆ. ಅದೇ ರೀತಿಯಲ್ಲಿ ಸುದೀಪ್ ಅವರ ಫೋಟೋ ಸಹ ಆ ವೀಟಿನಲ್ಲಿ ಬಂದಿಲ್ಲ ಅಷ್ಟೇ. ಅದಕ್ಕೂ ಮತ್ತೆ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ
ಅವರು ಏನಂತ ಹೇಳ್ತಾರೆ ಸ್ಪಷ್ಟನೆಯನ್ನ ನೀಡ್ತಾ ಇದಾರೆ. ಆದ್ರೂ ಸಹ ಎಲ್ಲ ಒಂದ್ ಕಡೆ ದರ್ಶನ್ ಅವರು ಬರುವಂತ ಕಾರ್ಯಕ್ರಮಗಳಿಗೆ ಸುದೀಪ್ ಅವರ ಫೋಟೋ ಎಂತ ಬಳಸೋದು ಅವಾಯ್ಡ್ ಮಾಡೋಣ ಅನ್ನೋ ಒಂದು ಪದೇ ತಕ್ಕ ಇರ್ಬೋದು ಅಂತಾನೆ ಹೇಳ್ಬೋದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಹರ್ಷವರ್ಧನ್. ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.